ನಕ್ಷತ್ರ ಟಿವಿ ಹರಿಹರ ಮನೋರಂಜನೆ ಎಲ್ಲರಿಗಾಗಿ. ಆಯೋಜಕರು ಕಾವ್ಯ ಟೆಕ್ಸ್ಟೈಲ್ಸ್ ದ ಎಕ್ಸ್ಕ್ಲೂಸಿವ್ ಎಸಿ ಶೋರೂಮ್ ಇದೀಗ ನಿಮ್ಮ ಹರಿಹರದಲ್ಲಿ. ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದ ಎಲ್ಲಾ ಬಗೆಯ ವಸ್ತ್ರಗಳು ನಮ್ಮ ಕಾವ್ಯ ಟೆಕ್ಸ್ಟೈಲ್ಸ್ ನಲ್ಲಿ ಮಾತ್ರ. ವಿಳಾಸ ಟೆಂಪಲ್ ರೋಡ್, ಗೀತಾ ಮೆಟಲ್ ಮೇಲ್ಭಾಗ, ಹರಿಹರ. ರವಾನೆ ಸಂಖ್ಯೆ 0819224240411. ಹರಿಹರ ಮತ್ತು ಸುತ್ತಮುತ್ತಲ ಜನತೆಗೆ ಕಳೆದ 30 ವರ್ಷಗಳಿಂದ ವಿಶ್ವಾಸಭರಿತ ಸೇವೆ ನೀಡುತ್ತಿರುವ ಕಾಟ್ವೆ ಎಲೆಕ್ಟ್ರಿಕಲ್ಸ್ ಈಗ ವಿಶಾಲವಾದ ನೂತನ ಶೋರೂಮ್ ಪ್ರಾರಂಭಿಸಿದೆ. ನೀವು ನಿರ್ಮಿಸುವ ಹೊಸ ಮನೆಗೆ ಬೇಕಾಗುವ ಎಲ್ಲ ಎಲೆಕ್ಟ್ರಿಕಲ್ ಉಪಕರಣಗಳು ಒಂದೇ ಸೂರಿನಡಿಯಲ್ಲಿ. ಅತ್ಯಂತ ಸ್ಪರ್ಧಾತ್ಮಕ ಬೆಲೆಗಳು ಮತ್ತು ಗುಣಮಟ್ಟದ ಸೇವೆಗಾಗಿ ಇಂದೇ ಭೇಟಿ ಕೊಡಿ ಕಾಟ್ವೆ ಎಲೆಕ್ಟ್ರಿಕಲ್ಸ್, ಕಾಟ್ವೆ ಭವನ ಕಾಂಪ್ಲೆಕ್ಸ್, 5ನೇ ಮುಖ್ಯ ರಸ್ತೆ, ಹೈಸ್ಕೂಲ್ ಬಡಾವಣೆ, ಹರಿಹರ. ನವರತ್ನ ಜುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ ಡಿಐಎಸ್ ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ ಹರಿಹರ. ಪ್ರಿಯ ವೀಕ್ಷಕರೇ, ಕಳೆದ 10-15 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಹರಿಹರ ನಗರದಲ್ಲಿರ್ತಕ್ಕಂಥ ಗಂಗಾನಗರ, ಕೈಲಾಸ ನಗರ, ಇಲ್ಲಿ ಸುಮಾರು 15ಕ್ಕಿಂತ ಹೆಚ್ಚು ಮನೆಗಳು ಜಲಾವೃತಗೊಂಡಿದೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಇಲ್ಲಿಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಇಲ್ಲಿನ ಹರಿಹರ ಕ್ಷೇತ್ರದ ಶಾಸಕರು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಇದು ಯಾವ ಸಂದರ್ಭದಲ್ಲಿ ಮನೆಗೆ ನೀರು ನುಗ್ತು ಅನ್ನೋದನ್ನು ಇಲ್ಲಿರ್ತಕ್ಕಂಥ ಮನೆಯ ನಿವಾಸಿ ಅಶ್ರಪ್ಪನವರಿದ್ದಾರೆ, ಅವರೊಂದಿಗೆ ಮಾತನಾಡೋಣ. ಎಷ್ಟೊತ್ತಿಗೆ ನೀರು ಬಂತು? ನಿನ್ನೆ ಬೆಳಿಗ್ಗಿಂದ ಶುರು ಆಯ್ತು ಸರ್. ಮೊನ್ನೆ ರಾತ್ರಿಯಿಂದ ಸಣ್ಣ ಶುರು ಆಯ್ತು, ನಿನ್ನೆ ಬೆಳಿಗ್ಗಿಂದ ಶುರು ಆಗಿದ್ದು ಇನ್ನೂವರೆಗೂ ನೀರು ನಿಲ್ತಾ ಇಲ್ಲ. ಸ್ವಲ್ಪ 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 ಬಂದು ಹೋಗ್ತಾ ಇತ್ತು ಸರ್. ಆ ಥರ ಆಗಿ ಸ್ವಲ್ಪ ಸ್ವಲ್ಪ ಮುನ್ಸೂಚನೆ ಹೆಂಗೆ ಗೊತ್ತಾಯ್ತು, ಮನೆ ಹೆಂಗೆ ಕರೆ ಮಾಡಿದ್ರು? ಸ್ವಲ್ಪ 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 ನೀರು ಏರ್ತಾನೆ ಇತ್ತು. ಟಿ ವಿನಲ್ಲಿ ಹೇಳ್ತಾ ಇದ್ದಾರೆ ನೀರು ಏರ್ತಾ ಇದೆ ಅಂತ ಹೇಳಿದರು. ಅದು ಹಂಗೆ ಬರ್ತಾ ಈಗ ಇಷ್ಟೇ ಬಂದು ಹೋಗುತ್ತೆ ಅಂತೇಳಿ ಸುಮ್ಮನೆ ಕುಂತಿದ್ದೀವಿ. ಆಮೇಲೆ ಬರ್ತಾ ಏರ್ಕಂತಾನೆ ಬಂದಿದ ಮೇಲೆ ಸಾಮಾನು ಎಲ್ಲ ಬಿಟ್ಟು ಓಡ್ ಬಂದಂಗೆ ಅಷ್ಟಾಗ. 8 ಗಂಟೆಗೆ ನೀರು ಸಂಪೂರ್ಣ ನಿಮ್ಮ ಮನೆ ತುಂಬಿತು? 7 ಗಂಟೆಗೆ ಅಲ್ಲೇ ಸೊಂಟಕ್ಕೆ ಬಂದ್ಬಿಟ್ಟಿದ್ ಸರ್. ಯಾವ 7 ಗಂಟೆ? ರಾತ್ರಿ ಸಾಯಂಕಾಲ, ನಿನ್ನೆ ಸಾಯಂಕಾಲ 7 ಗಂಟೆಗೆ ಒಂದು ಸೊಂಟಕ್ಕೆ ನೀರು ಬಂದ್ಬಿಟ್ಟಿತ್ತು. ಏನು ಸಾಮಾನುಗಳೆಲ್ಲ ನೀವು ಸ್ಥಳಾಂತರ ಮಾಡಿರ? ಏನು ಮಾಡ್ಕೊಳಗಿಲ್ಲ ಸರ್, ಬರೀ ಒಂದು ಬಟ್ಟೆ ಒಂದು ತಕ್ಕೊಂಡು ಬಂದಿದ್ವಿ. ಭಾರಿ ಭಾಳ ಆಮೇಲೆ ತಕ್ಕೊಳಗೆ ಏನೋ. ಏನೇನು ನಿಮ್ಮ ಗೃಹ ಒಳಕ್ಕೆ ವಸ್ತುಗಳು? ಏನು ಸರ್, ಅದು ಗ್ಯಾಸ್, ಟಿ ವಿ ಅವು, ಗ್ಯಾಡ್ರೇಜ್ ಎಲ್ಲ ಸಾಮಾನು, ಒಟ್ಟು ಜೀವನ ಮಾಡೋ ಸಾಮಾನು ಎಲ್ಲ ಒಳಗಿದ್ದಾವೆ ಸರ್. ಆಯ್ತು, ಈಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದಿದ್ರು ಮತ್ತು ಸ್ಥಳೀಯ ಶಾಸಕರು ಬಂದಿದ್ರು, ವಿವಿಧ ಅಧಿಕಾರಿಗಳು ಬಂದಿದ್ರು, ಏನು ಹೇಳಿದ್ರು ನಿಮಗೆ? ಆಶ್ವಾಸನೆ, ಎಲ್ಲರ ಜಾಗ ನೋಡ್ರಿ ಅಂತೇಳಿ ಇದಕ್ಕಿಂತ ಮುಂಚೆ ಹೆಂಗೆ ಹೇಳುವುದ್ರು ಅದೇ ಥರ ಹೇಳಿದ್ರು. ನಾವೆಲ್ಲ ಹೇಳಿದ್ವಿ, ಏನು ಅಯ್ಯ ಇಲ್ಲಿಂದ ಮನೆ ಖಾಲಿ ಮಾಡಿ ಅಲ್ಲಿ ಇದ್ರಾಗ ಸ್ಕೂಲ್ನಾಗಿರ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಮನೆ ಖಾಲಿ ಮಾಡ್ಕೊಂಡು ಸ್ಕೂಲ್ನಾಗ ಹೋಗ್ಬಿದ್ರೆ ನಮ್ದು ಸಮಸ್ಯೆ ಪರಿಹಾರ ಆಗುತ್ತೇನು? ಎಷ್ಟು ವರ್ಷದಿಂದ ನೀವು ಇಲ್ಲಿ ನಗರದಲ್ಲಿದ್ದೀರ? ಇದು 30 ವರ್ಷದಿಂದ ಇದ್ದಾರೆ ಸರ್. ನಾವೊಂದು 10 ವರ್ಷದಿಂದ ಇದ್ದೀವಿ. 30 ವರ್ಷದಿಂದ ಬರೇ ಇದೆ. ಸುಮಾರು ಎಷ್ಟು ಮನೆಗಳು ಅದಾವ ಇಲ್ಲಿ?
ಇಲ್ಲಿ 200 ಮನೆ ಇದಾವ ಸರ್, ಇಲ್ಲಿಂದ ಕೈಲಾಸ ನಗರ್ ಸೇರಿ ಒಂದ್ 300 ಮನೆ ಆಗ್ತಾವ ಸರ್. ಈಗ ನೀರು ಬರ್ತಾ ಇರೋದು ಎಷ್ಟನೇ ವರ್ಷದಿಂದ ನೀವು ನೋಡ್ತಾ ಇದೀರಲ್ಲ? ಇಲ್ಲಿಗೆ ಬಂದಿದ್ಮೇಲೆ ಇದು ಇಲ್ಲ, ನಾವು ಬಂದಿದ್ಮೇಲೆ ಇದು ಫಸ್ಟ್ ಸರ್, ಒಂದು 5 ವರ್ಷದಿಂದ 7 ವರ್ಷ ಒಳಗೆ ಇದು ಫಸ್ಟ್ ಸರ್ ಬಂದಿರೋದು. ಸುಮಾರು ಈಗ ಎಷ್ಟು ಮನೆಗಳು ನೀರಲ್ಲಿ ಮುಳುಗಿದಾವ? ಈಗ ಒಂದು 20-25 ಮನೆಗಳು ಮುಳುಗಿದಾವ ಸರ್. ಓಕೆ, ಈಗ ಅಧಿಕಾರಿಗಳಿಗೂ ಮತ್ತೆ ಜನಪ್ರತಿನಿಧಿಗಳಿಗೆ ಏನ್ ಹೇಳ್ತೀರಾ? ಏನ್ ಹೇಳ್ಬೇಕು ಸರ್, ಈಗ ನಮ್ದು ಕಷ್ಟ, ನಾವು ಒಂಥರ ಹುಳ ಹುಳ ಇದ್ದಂಗೆ ಇರ್ಬಿ ಹುಳ. ನೀರು ಬಂದ ತಕ್ಷಣ ಮೇಲ್ ಬಂದು ಎಲ್ಲ ಗಿಡ ಹಿಡ್ಕೋಬೇಕು, ಅದು ನೀರು ಹೋಗಿದ್ಮೇಲೆ ಮತ್ತೆ ತಳ ಹಿಡ್ಕೊಂಡು ನಾವು ಮನೆಯಾಗಿರ್ಬೇಕು. ಆ ಥರ ನಮ್ಮ ಜೀವನ ಆಗಿದೆ. ನಾವೀಗ ಸಾಮಾನು ಹೊತ್ಕೊಂಡು ಆ ಕಡೆ ಹೋಗ್ರಿ ಅಂತ ನಮ್ಮ ಜೀವನ ಪರಿಹಾರ ಆಗುತ್ತೇನ್ರಿ? ನಾವು ಒಂಥರ ಇಷ್ಟು ಕಷ್ಟದಲ್ಲಿ ಇದೀವಿ, ನಾವು ಹೇಳಕ್ಕೆ ಒಂದು ಆಗ್ತಾ ಇಲ್ಲ ನಮಗೆ. ನೋಡಿರಲ್ಲ ವೀಕ್ಷಕರೇ, ಕಳೆದ ಸುಮಾರು ವರ್ಷಗಳಿಂದ ಈ ನಾವು ನೋವನ್ನು ಅನುಭವಿಸ್ತದವಿ. ನಾವು ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಸುಮಾರು ಕುಟುಂಬಗಳದಾವು, ಆದರೆ ಪ್ರತಿ ಬಾರಿನೂ ಬರ್ತಾರೆ, ನಮಗೆ ಆಶ್ವಾಸನೆ ಕೊಡ್ತಾರೆ, ನಿಮಗೆ ಪರಿಹಾರ ಕೊಡಿಸ್ತೀವಿ ಅಂತಾರೆ, ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತೀವಿ ಅಂತಂದು ಹೇಳ್ತಾರೆ. ಆದರೆ ಇಲ್ಲಿವರೆಗಾದರೂ ಕೂಡ ಯಾವುದೇ ಒಂದು ಸ್ಥಳಾಂತರ ಪರಿಹಾರ ರೂಪ ಮಾಡಿಲ್ಲ. ಆದರೆ ನಾವು ಸುರಕ್ಷಿತ ಪ್ರದೇಶವನ್ನು ತಲುಪಲಿಕ್ಕೆ ಕಳೆದ ನಿನ್ನೆ ರಾತ್ರಿ 7 ಗಂಟೆಗೆ ನಮ್ಮ ಮನೆಗೆ ನೀರು ನುಗ್ಗುವ ಸಂಭವದಲ್ಲಿ ನಾವು ಮನೆ ಖಾಲಿ ಮಾಡಿದ್ವಿ ಅಂತಂದು ಹೇಳ್ತಿದ್ದಾರೆ ಮನೆಯ ನಿವಾಸಿ. ಇವರು ಹೇಳಿದಂಥ ನೋವುಗಳು ಮತ್ತು ಕಷ್ಟಗಳ ಬಗ್ಗೆ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇಲ್ಲಿರ್ತಕ್ಕಂಥ ನಿವಾಸಿಗಳ ಬಗ್ಗೆ ಗಮನವಹಿಸಿ ಈ ಪರಿಹಾರ ಸೂಕ್ತ ಪರಿಹಾರವನ್ನು ದೊರಿಸಿಕೊಡಬೇಕು ಅನ್ನೋದು ಇವರ ಅಳಲಾಗಿದೆ. ಈಗ ಅಧಿಕಾರಿಗಳು ಬಂದಿದ್ರು, ಸ್ಥಳೀಯ ಶಾಸಕರು ಬಂದಿದ್ರು, ಏನು ಯಾರು ಕೇಳಿಲ್ಲ ಸರ್? ಬಟ್ ನಮ್ಗೆ ಯಾರು ಕೇಳಿಲ್ಲ, ಅವ್ರು ಬಂದರು ಜಲ್ದಿ ದಡರನೆ ಬಂದರು ಹೋದರು. ನಿಮ್ಮ ಹೆಣ್ಮಕ್ಳು ಏನಿದೆಯಮ್ಮ, ನಿಮಗೆ ಕಷ್ಟ ಇದೆಯಾ, ರಾತ್ರಿ ಎಲ್ಲ ನೀರು ಬರ್ತಾ ಇದೆಯಲ್ಲ, ನಿಮ್ಗೆ ಏನು ಮಾಡಬೇಕು ಅಂತ ಯಾವತ್ತಾರು ಕೇಳಿದ್ದಾರೆ? ಇಷ್ಟು ವರ್ಷ ನಾವು ಇಷ್ಟು ವರ್ಷ ಜೀವನ ಮಾಡ್ತಾ ಇದ್ದೀವಿ, ಸಣ್ಣ ಸಣ್ಣ ಮಕ್ಕಳು ತಗೊಂಡು ಯಾರು ಬಂದು ಕೇಳಿದಾರ ನಮಗೆ? ನಮ್ಮ ಅನ್ವಾಸ ಯಾರು ಕಷ್ಟ ನಮ್ದು ಯಾರು ದುಃಖ ನಾವು ಯಾರು ಮುಂದೆ ಹೇಳ್ಕೋಬೇಕು? ಇವ್ರ ಮುಂದೆ ಹೇಳ್ಕೋ, ಎಲೆಕ್ಷನ್ ಕೊಡಿ, ಓಟ್ ಹಾಕ್ತಿವಲ್ಲ, ಓಟಿಗೆ ಟೈಮ್ ಬರ್ತಾರೆ, ಓಟ್ ಹಾಕ್ಸ್ಕೊಂತಾರೆ ಹೋಗ್ತಾರೆ. ನಮ್ಮ ಜೀವನ ಹೆಂಗೆ, ನಮ್ಮ ಮಕ್ಕಳು ಮರೆಯದು, ನಮಗೆ ಒಂದು ನೆಲ ಮಾಡಿಕೊಡ್ರಿ ಅಂತ ನಾವು ಇಷ್ಟು ಬೇಡ್ತಾ ಇದ್ದೀವಿ. ನಮ್ಮ ಹೆಸರು ರಮೀಸಾ ಅಂತ. ನಿಮಗೆ ಏನು ತೊಂದರೆ ಆಗಿತ್ತಮ್ಮ? ನಮ್ದು ಅಷ್ಟೇ ಸರ್, ಮನೆ ಎಲ್ಲ ನೀರೆಲ್ಲ ತುಂಬಿಟ್ಟಿತ್ತೆ, ಪಾತ್ರೆ ನೀರ ಮುಳುಗಿದೆ. ಹ್ಞೂ ಸರ್, ನೀರಾಗಿ ಮುಂದೈತೆ, ಪಾತ್ರೆ ಬಟ್ಟೆ ಎಲ್ಲ ಮುಳುಗೋಗಿತ್ತೆ. ಹತ್ಕೊನಾಗಿಲ್ಲ, ಹಾಸ್ಕೊನಾಗಿಲ್ಲ, ಏನು ಇಲ್ಲ, ಸಣ್ಣ ಸಣ್ಣ ಮಕ್ಕಳು ಇದ್ದಾವೆ, ರಾತ್ರಿ ಎಲ್ಲ ಬಂದು ಅಲ್ಲಿ ಹೊರಗಡೆ ನಿಂತಿದ್ದೀವಿ ಕಾಯ್ಕೊಂತ, ರೇಷನ್ ಗೀಷನ್ ಉಣ್ಣಕ್ಕೆ ಏನಿಲ್ಲ, ಎಲ್ಲ ನೀರಿನಾಗ ಹೋಗ್ಬಿಟ್ಟಿ ಸರ್. ಆಯ್ತಮ್ಮ, ಈಗ ಬಂದಿದ್ರಲ್ಲ, ಏನು ಕೇಳಿದ್ರೆ ಅವ್ರಿಗೆ? ಅವ್ರಿಗೆ ನಾವು ಏನು ಕೇಳಿಲ್ಲ, ಅವ್ರು ನಮ್ಗೆ ಏನು ಹೇಳಿಲ್ಲ ಸರ್. ಜನ ಗಂಡ್ಮಕ್ಳು ಭಾಳ ಇದ್ರು, ನೋಡ್ಕೊಂಡ್ರು ಹೋದ್ರು ಅಷ್ಟೇ, ಮಾತಾಡಕ್ಕೆ ಬಿಟ್ಟಿಲ್ಲ. ಅವರಲ್ಲಿ ನುಕ್ಕೊಂಡು ನೋಡ್ಕೊಂಡು ಹೋದ್ರು, ನಾವು ಇಲ್ಲಿ ಹೇಳ್ಬೇಕಂತ ಈ ಸೈಡಿಗೆ ನಿಂತ್ಕೊಂಡಿವಿ, ಅವ್ರು ನಮ್ಗೆ ಸಿಗಲಿಲ್ಲ, ಹಂಗೆ ಹೋಗ್ಬಿಟ್ರು. ನಮಗೆ ಈಗ ಏನಾರೇ ಇಲ್ಲ, ಮನೆನಾರೇ ಮಾಡಿಕೊಡ್ಲಿ, ನಮಗೆ ಅಂತ ಇರಾಗಿಲ್ಲ, ಜಾಗ ಇಲ್ಲ, ಬರೀ ನೀರು ಬರ್ತೈತೆ, ವರ್ಷ ವರ್ಷನೂ ಹಿಂಗೆ ಬರ್ತಾ ಇರ್ತೈತೆ ನೀರು. ಯಾವ ಏರಿಯಾ ಇದು? ಗಂಗಾನಗರ. ಎಷ್ಟು ವರ್ಷದಿಂದ ಅದಿರಿ? ನಾವು ಈಗ ಒಂದು 20 ವರ್ಷದಿಂದ ಇದ್ದೀವಿ. ಆಯ್ತು, ನಿಮಗೆ ಏನು ಹೇಳ್ತೀರಾ ಅವರಿಗೆ, ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ? ನಮಗೆ ಜಾಗ ಕೊಡಲಿ ಸರ್, ಮನೆ ಮಾಡಿಕೊಳ್ಳಿ ಎಲ್ಲನಾರೇ. ಕೇಳಿರಲ್ಲ ವೀಕ್ಷಕರೇ, ಇಲ್ಲಿನ ಪರಿಸ್ಥಿತಿಯನ್ನು ಇಲ್ಲಿರ್ತಕ್ಕಂಥ ಮಹಿಳೆಯರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಈಗ ಇಲ್ಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ದವಸ ಧಾನ್ಯ ಮತ್ತು ದಿನ ಬಳಕೆ ಬಳಸ್ತಕ್ಕಂಥ ಗೃಹ ವಸ್ತುಗಳ ಬಳಕೆಗಳು ಇರ್ಬೋದು, ಆಮೇಲೆ ಇನ್ನಿತರೆ ವಸ್ತುಗಳಿರ್ಬೋದು, ಎಲ್ಲ ಕೂಡ ಜಲಾವೃತಗೊಂಡಿದೆ ಅಂತಂದು ಹೇಳ್ತಾರೆ. ಆಮೇಲೆ ನಾವು ರಾತ್ರಿಯಲ್ಲಿ ಮಲಗಬೇಕಾದ್ರೂ ಕೂಡ ಭಯ ಭೀತಿಯಿಂದ ಮಲಗ್ತೀವಿ, ಕಾರಣ ಇಲ್ಲಿ ವಿಷ ಜಂತುಗಳ ಕಾಟ ಜಾಸ್ತಿ ಇದೆ. ನಮಗೆ ಇಲ್ಲಿ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ನೆಲೆಯನ್ನು ಕಟ್ಕೊಂಡಿದ್ದೀವಿ, ನಮಗೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಿರಿ ಅಂತಂದು ನಾವು ಬಂದಂಥ ಎಲ್ಲ ಅಧಿಕಾರಿ ರಾಜಕಾರಣಿಗಳನ್ನು ಕೇಳಿದ್ರು ಕೂಡ ಆದರೆ ಇಲ್ಲಿವರೆಗೂ ಯಾವುದೇ ಕೂಡ ಬದಲಾವಣೆ ಆಗಿಲ್ಲ. ಇನ್ಮುಂದಾದರೂ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಈ ನಿವಾಸಿಗಳ ಗೋಳನ್ನು ಕೇಳಬೇಕು ಎಂಬುದೇ ಇವರ ಒತ್ತಾಯಾಸೆಯಾಗಿದೆ. ಏನು ಸ್ವಾಮಿ, ಎಷ್ಟೊತ್ತಿಗೆ ನೀರು ಮನೆಯಲ್ಲಿ ನುಗ್ತು? ಸುಮಾರು ನಿನ್ನೆ 6 ಗಂಟೆಗೆ, 6 ಗಂಟೆಯಿಂದ ನೀರು, ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು, ಇದುವರೆಗೂ 6 ಮನೆ ಮುಳುಗಡೆ ಆಗಿದೆ. 6 ಮನೆ. ತಾವಿಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಸುಮಾರು 35 ವರ್ಷದಿಂದ ಇಲ್ಲಿ ವಾಸವಾಗಿದ್ದೀವಿ. ಇದು ಇರ್ತಕ್ಕಂಥ ನಗರಸಭೆ ಜಾಗನೋ ಅಥವಾ ಏನು? ಇದು APMC 10 ಅಡಿ ಜಾಗ ಇದೆ. ಇದು ರೋಡ್ನಲ್ಲಿ ಸುಮಾರು 40 ವರ್ಷ ಆಯ್ತು ನಾವು ಕಟ್ಕೊಂಡು. ಬೆಳೆದದ್ದಲ್ಲೆಲ್ಲ ಹುಟ್ಟಿ ಬೆಳೆದದ್ದೆಲ್ಲ ಇಲ್ಲೇ. ಪ್ರವಾಹ ಭೀತಿ ಬಂದಾಗ ಈ ರೀತಿ ಅವಘಡ ಸಂಭವಿಸ್ತದಲ್ಲ, ಪ್ರತಿ ಬಾರಿನೂ ಆಗುತ್ತೋ ಅಥವಾ ಯಾವಾಗ 15 ವರ್ಷಕ್ಕೂ 10 ವರ್ಷಕ್ಕೂ? ಹಿಂದೆ 92ರಲ್ಲಿ ಆಗಿತ್ತು, 92ರಾದ್ಮೇಲೆ 2009ರಲ್ಲಿ ಇದೇ ಥರ ಆಗಿತ್ತು. ಜೀವಾನಿ ಏನಾರು ಆಗಿದಾವ? ಇದುವರೆಗೆ ಆದರೂ ಹಾನಿ ಆಗಿಲ್ಲ, ಮನೆ ಇದಾಗಿದೆ, ಮನೆ ಮುಳುಗಡೆ ಆಗಿದೆ. ಆಯ್ತು, ಈಗ ಬಂದಂಥ ರಾಜಕಾರಣಿಗಳು ಅಧಿಕಾರಿಗಳು ತಂಡಪ್ಪಾಗೆ ಬಂದಿತ್ತು, ಜಿಲ್ಲಾ ಮಂತ್ರಿಗಳು ಬಂದಿದ್ರು, ಏನಂತ ಆಶ್ವಾಸನೆ ಕೊಟ್ಟರು? ಇದುವರೆಗೂ ನಾವು ಇಲ್ಲಿವರೆಗೂ ಇರತಕ್ಕಂಥ ಎಲ್ಲ ರಾಜಕಾರಣಿ ಒಂದು ಮನೆ ಚರಂಡಿ ತೆಗೆಯುವಂಥ ಸ್ಥಿತಿಯಾಗಿಲ್ಲ, ಒಂದು ಇಲ್ಲಿ ಯಾವುದು ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ.
ಈಗ ಮುಳುಗಡೆ ಬಂದಿದೆ ಅಂತೇಳಿ ಒಂದು ಇದನ್ನು ತೋರಿಸೋಕ್ಕೋಸ್ಕರ ಬಂದಿದ್ದಾರೆ. ಈಗ ದೈವ ಏನೋ ರಾಮಾಜಿಯವ್ರು ಗೆದ್ದಿದ್ದಾರೆ ನೋಡೋಣ, ಈ ಸಲ ಏನಾರ ಅವ್ರು ಕಣ್ಣು ತೆಗೆದ್ರೆ ಅಂದರೆ ಇಲ್ಲೇ ಇದೇ ವಾರ್ಡಿಂದ ಅನ್ನೆ ವಾರ್ಡಿಂದ ಫಸ್ಟ್ ಕೌನ್ಸಿಲರ್ ಆಗಿ ಹೋಗಿದ್ರು. ಈಗ ಹರೇಶ್ವರ ಅವರಿಗೆ ಒಂದು ಒಳ್ಳೆ ಇದನ್ನು ಕೊಟ್ಟು ಒಂದು ನಮಗೆ ಒಂದು ಒಳ್ಳೆ ಬೇರೆ ಕಡೆ ಎಲ್ಲರೂ ಒಂದು ಕಾಲಾವಕಾಶ ಕೊಟ್ಟರೆ ಅವ್ರನ್ನ ಸಾಯೋವರೆಗೂ ನಾವು ನೆನೆಸ್ಕೊಂಡು ಊಟ ಮಾಡ್ತೀವಿ. ನನ್ನ ಹೆಸರು ಗಣೇಶ. ತಾವು ಏನಾಗಿರ? ಬಿ ಜೆ ಪಿ ನಗರ ಘಟಕ ಉಪಾಧ್ಯಕ್ಷ. ಕೇಳಿರಲ್ಲ ವೀಕ್ಷಕರೇ, ಪ್ರತಿ ಒಂದು 10-15 ವರ್ಷಕ್ಕೆ ಒಂದು 92ರಲ್ಲಿ ಬಂದಿತ್ತು. ಆದರೆ ಈ ರೀತಿ ಒಂದು ಪ್ರಕೃತಿ ವಿಪತ್ತು ಮುನಿಸ್ಕೊಂಡಾಗ ಪ್ರವಾಹ ಭೀತಿ ಹೆಚ್ಚಾಗುತ್ತೆ, ಮನೆಗಳು ಜಲಾವೃತಗೊಳ್ತವೆ. ಆದರೆ ನಾವು ಕಳೆದ 30 ವರ್ಷಗಳಿಂದ ನಾವಿಲ್ಲಿ ವಾಸ ಮಾಡ್ತಿದ್ದೀವಿ. ಈ ಸ್ಥಳೀಯ ಶಾಸಕರು ಇಲ್ಲೇ ವಾರ್ಡಲ್ಲಿ ಗೆದ್ದಂಥ ನಗರಸಭೆ ಸದಸ್ಯರಾಗಿದ್ದು, ನಂತರ ಅಧ್ಯಕ್ಷರಾಗಿದ್ದರು, ಈಗ ಶಾಸಕರಾಗಿ ಅವ್ರು ಬಂದಿದ್ದಾರೆ. ಅವರು ದಯಮಾಡಿ ಕೃಪಾ ತೋರಿ ಇಲ್ಲಿನ ನಿವಾಸಿಗಳಿಗೆ ಬೇರೆ ಮನೆಯನ್ನು ಕಟ್ಟಿಸಿಕೊಳ್ಳುವಂತೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಇಲ್ಲಿನ ನಿವಾಸಿಗಳು ಮತ್ತು ಸ್ಥಳೀಯ ಮುಖಂಡರ ಒತ್ತಾಯ. 30 ವರ್ಷಗಳಿಂದ ನಾವಿಲ್ಲಿ ನಿವಾಸಿಗಳಾಗಿದ್ದೀವಿ. ಆದರೆ ಕಳೆದ ಒಂದು 92ರಲ್ಲಿ ಈ ರೀತಿ ಪ್ರವಾಹ ಭೀತಿ ಬಂದಿತ್ತು. ಅವಾಗ ಕೂಡ ನಾವು ಸ್ಥಳಾಂತರ ಮಾಡಲಿಕ್ಕೆ ಹೇಳಿದರು, ಅಧಿಕಾರಿಗಳು ಹೇಳಿದರು, ರಾಜಕಾರಣಿಗಳು ಹೇಳಿದರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ವ್ಯವಸ್ಥೆ ಮಾಡಿಲ್ಲ ಅನ್ನೋದು ಇಲ್ಲಿನ ಜನರ ಒಂದು ದೂರು. ಹೌದು, ಅದೇ ಮೊದಲೇ ಯಾರೂ ಮಾಡಿಲ್ಲ, ಯಾರೂ ಸರಿಯಾಗಿ ನೋಡಿಲ್ಲ. ಇಲ್ಲಿ ಈ ಸರಿ ನಮ್ಮ ರಾಮಾಜಾರ್ ಗೆದ್ದು ಬಂದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಐತಿ. ಈ ಸರಿ ಖಂಡಿತ ಅವ್ರು ಕೆಲಸ ಮಾಡಿಕೊಡ್ತಾರೆ. ನಾವು ಆದರೆ ಅವ್ರ ಹಿಂದೆ ಬಿದ್ದಿದ್ದೀವಿ, ನಿಜವಾಗ್ಲೂ ಅವ್ರು ಈ ಸರಿ ಕೆಲಸ ಮಾಡಿಕೊಡ್ತೀವಿ ಅಂತ ನಮಗೆಲ್ಲ ಆಶ್ವಾಸನೆ ಕೊಟ್ಟಾರೆ, ಮಾಡಿಕೊಡ್ತಾರೆ ಅಂತ ನಮಗೆ ನಂಬಿಕೆ ಐತಿ. ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾರೆ, ಈ ವಾರ್ಡಲ್ಲೇ ನಿಂತು ಗೆದ್ದಂಥ ರಾಮಾಜನ ಅವರು ನಗರಸಭಾ ಸದಸ್ಯರಾಗಿದ್ದರು, ಈಗ ಶಾಸಕರಾಗಿದ್ದಾರೆ ಅನ್ನೋದು ಅವರು ಕೂಡ ಒಂದು ಪ್ರೀತಿಯಿಂದ ಹೇಳ್ತಾರೆ. ನೀವು ಕಾಂಗ್ರೆಸ್ ಮುಖಂಡರಾಗಿ ಇದ್ದೀರಾ, ರಾಮಾಜರ ಬಗ್ಗೆನೂ ಹೇಳ್ತೀರಾ, ಆದರೆ ಯಾವ ರೀತಿ ನೀವು ನಿಮ್ಮ ಶಾಸಕರೊಂದಿಗೆ ಚರ್ಚೆ ಮಾಡಿ ಇವ್ರ ಮನೆಗಳ ಕಟ್ಟಿಸಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ? ಎಲೆಕ್ಷನ್ ಆಗಲಿಲ್ಲ, ಅದಕ್ಕಿಂತ ಮುಂಚೆನೆ ನಾವೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮತ್ತು ಇಲ್ಲಿ ಬೆಂಕಿನಗರ ಆಯಿತು, ಭೀಮನಗರ ಆಯಿತು, ಎಲ್ಲೆಲ್ಲಿ ನಮ್ಮ ಸ್ಲಮ್ ಏರಿಯಾದಾಗ ಜನ ಕಷ್ಟದಾಗ ಅದರ ಅವರಿಗೆಲ್ಲ ನಾನು ಸ್ಪಂದಿಸ್ತೀನಿ, ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಎಲೆಕ್ಷನ್ ಗೆದ್ದು ಒಂದು 3 ತಿಂಗಳಾಗಿದೆ ಅಷ್ಟೇ ಅವರು, ಇನ್ನು ಮುಂದೆ ಕೆಲಸ ಮಾಡ್ತಾರೆ. ನಾವೆಲ್ಲ ಹಿಂದೆ ಇದೀವಿ ಜೊತೆಗೆ, ಅವರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಐತಿ. ಇದು ಇವ್ರ ಪೀರಿಯಡ್ನಾಗೆ ಇವ್ರು 5 ವರ್ಷದ ಪೀರಿಯಡ್ನಾಗೆ ಮುಗಿಸ್ಕೊಡ್ತಾರೆ, ಒಳ್ಳೆ 4 ಜನಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಐತಿ. ಕೆಲಸ ಮಾಡೋದಾಯ್ತು, ಅವರಿಗೆ ಮನೆಗಳು ಕಟ್ಟಿಸ್ಕೊಡ್ಲಿಕ್ಕೆ ಕೇಳ್ತಾರೆ. ಮತ್ತು ಮನೆಗಳು ಕಟ್ಟಿಸೋಕೆ ಅವರಿಗೆಲ್ಲ ಎಲ್ಲ ಬೇರೆ ವ್ಯವಸ್ಥೆ ಮಾಡಿ ಮನೆಗಳಿಗೆ ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ಮಾಡಿಕೊಡ್ತಾರೆ. ನಾವೆಲ್ಲ ಹೇಳ್ತೀವಿ ಅವ್ರಿಗೆ. ನನ್ನ ಹೆಸರು ಬಾಬುಲಾಲ್ MS ಅಂತೇಳಿ. ಏನಾಗಿರೋ ಇದರ ಕಾಂಗ್ರೆಸ್ ಪಕ್ಷದಲ್ಲಿ? ಕಾಂಗ್ರೆಸ್ ಪಕ್ಷದಲ್ಲಿ ಕೋಆರ್ಡಿನೇಟ್ ಆಗಿದ್ದೀನಿ, ಸಂಚಾಲಕರು, ರಾಜ್ಯ ಸಂಚಾಲಕರು, ಮೈನಾರಿಟಿ. ಶಾಸಕರ ಪರವಾಗಿ ಇಲ್ಲಿನ ಜನಕ್ಕೆ ಭರವಸೆ ನೀಡ್ತೀರ? ಹೌದು, ನಾವು ಅವ್ರ ಪರವಾಗಿ ನಾವು ಭರವಸೆ ನೀಡ್ತೀವಿ. ಅವ್ರು ಕೆಲಸ ಮಾಡ್ತಾರೆ, ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂಥೇಳಿ ನಾವು ಅವರಿಗೆಲ್ಲ ಭರವಸೆ ಕೊಡ್ತೀವಿ. ನಾವು ಜನರು ಜೊತೆಗಿದ್ದೀವಿ, ನಾವೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಶಾಸಕರ ಹತ್ರ ಹೋಗಿ ನಾವು ನೀವು ಮಾಧ್ಯಮ ಪ್ರತಿನಿಧಿಗಳೆಲ್ಲ ಸೇರ್ಕೊಂಡು ಅವರಿಗೆ ಹೇಳಿ ಮಾಡ್ಸೋಣ ಕೆಲಸ ಎಲ್ಲ. ಕೇಳಿದ್ರೆ ವೀಕ್ಷಕರೇ, ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಂತನು, ನಾವು ರಾಮಪ್ಪರ ಪರವಾಗಿ ನಾವು ಜನರ ಹಿತಕ್ಕೋಸ್ಕರ ನಾವು ಅವರಲ್ಲಿ ಒತ್ತಡ ಮಾಡ್ತಿದ್ದೀವಿ. ಇವರು ಜನಕ್ಕೆ ಮನೆ ಕಟ್ಟಿಸಿಕೊಡುವಂಥ ವ್ಯವಸ್ಥೆ ಮಾಡಿಕೊಡ್ತೀವಿ. ಆಮೇಲೆ ಇನ್ನೂ ಯಾವುದೇ ಅಭಿವೃದ್ಧಿ ಇದ್ದರೂ ಕೂಡ ನಾವು ಬೆನ್ನತ್ತಿ ನಾವು ಕೆಲಸ ಮಾಡ್ತೀವಿ ಅಂತಂದು ಹೇಳಿದರೆ, ಅವ್ರಿಗೆ ಕೂಡ ಈ ಒಂದು ಇಲ್ಲಿನ ನಿವಾಸಿಗಳಿಗೆ ಮನೆ ಕಟ್ಟಿಸುವಂಥ ಕೆಲಸವನ್ನು ಮಾಡಲಿ ಅನ್ನೋದು ನಮ್ಮ ನಕ್ಷತ್ರ TV ಆರೈಕೆ. Thank you.
ಭೀತಿಯಿಂದ ಕೈಲಾಸ ನಗರ ಗಂಗಾನಗರ ಇರ್ಬೋದು ಇರ್ತಕ್ಕಂಥ 15ಕ್ಕಿಂತ ಹೆಚ್ಚು ಮನೆ ಮುಳುಗಡೆ ಆಗಿದೆ ಅನ್ನೋದನ್ನು ನಾವು ನಿನ್ನೆ ವೀಕ್ಷಣೆ ಮಾಡಿದ್ವಿ. ಗಂಜಿಗೆ ಅಂದ್ರೆ ತಾವು ತಾವು ತಾಲೂಕು ಆಡಳಿತವನ್ನ ಕರೆದಿರ ಎಷ್ಟು ಜನಸಂಖ್ಯೆಗೆ ತಾವು ಆಹಾರವನ್ನು ಮಾಡ್ತದೆ ಅಕ್ಕಪಕ್ಕದ ಮನೆಯವರು ಬರ್ತಾ ಇದ್ದಾರೆ. 50-60 ಜನ ಸದ್ಯ ಗಂಗಾನಗರ ಬರ್ತದೆ ಊಟ ಮಾಡ್ತೀವಿ. ಗಂಗಾನಗರ ಜಲಾವೃತ ಆಗೋದಕ್ಕೆ ಮತ್ತೆ ಬೇರೆ ಈ ಗ್ರಾಮಾಂತರ ಪ್ರದೇಶ ಅಲ್ಲಿ ಗಂಜಿ ಸ್ಕೂಲ್ ಮತ್ತೆ ಬೇರೆ ಕಡೆಗೆ ರಸ್ತೆ ಕಟ್ಟಾಗಿದೆ. ಈಗ ಮಳೆ ನೀರು ಮಳೆ ಈಗ ನದಿ ಪಾತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನದಿ ಪದವಿ ಸ್ವಲ್ಪ ದೂರ ಬನ್ನಿ, ಸುರಕ್ಷಿತ ಸ್ಥಳಕ್ಕೆ ಬಂದು ಇರಲಿ ಅಂತ ಹೇಳಿ ಎಲ್ಲ ಕಡೆಗೆ ಮುಂಜಾಗ್ರತೆ ಮಾಡಿ ಎಲ್ಲ ಕಡೆ ಗಂಜಿಕ್ಕೆ ಅಂದ್ರೆ ಎಷ್ಟು ದಿನ ಕರೀತೀರಾ? ನೀರು ಕಡಿಮೆ ಆಗೋವರೆಗೂ ಅಲ್ಲಿವರು ಇರಕ್ಕೆ ವಾತಾವರಣ ಸರಿಯಾಗೋವರೆಗೂ ಇಲ್ಲ. 16ಕ್ಕೆ ಜಮೀನುಗಳಿಗೆ ನೀರು ನುಗ್ಗಿದೆ. ನೀರು ಕಡಿಮೆ ಆದ್ಮೇಲೆ ಗೊತ್ತಾಗುತ್ತೆ ಬೆಳೆ ಲಾಸ್ ಆಗಿದೆ ಇಲ್ಲ ಅಂತ. ಜನ ಜಾನುವಾರುಗಳಿಗೆ ಯಾವ ಜಾನುವಾರು ಜನ ಕಾವ್ಯ ಟೆಕ್ಸ್ಟೈಲ್ಸ್ ದ ಎಕ್ಸ್ಕ್ಲೂಸಿವ್ ಎಸಿ ಶೋರೂಮ್ ಇದೀಗ ನಿಮ್ಮ ಹರಿಹರದಲ್ಲಿ. ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದ ಎಲ್ಲಾ ಬಗೆಯ ವಸ್ತ್ರಗಳು ನಮ್ಮ ಕಾವ್ಯ ಟೆಕ್ಸ್ಟೈಲ್ಸ್ ನಲ್ಲಿ ಮಾತ್ರ. ವಿಳಾಸ ಟೆಂಪಲ್ ರೋಡ್, ಪೀತಾ ಮೆಟಲ್ ಮೇಲ್ಭಾಗ, ವಿಹಾರ. ದೂರವಾಣಿ ಸಂಖ್ಯೆ 0819224414. ಹರಿಹರ ಮತ್ತು ಸುತ್ತಮುತ್ತಲ ಜನತೆಗೆ ಕಳೆದ 30 ವರ್ಷಗಳಿಂದ ವಿಶ್ವಾಸಭರಿತ ಸೇವೆ ನೀಡುತ್ತಿರುವ ಕಾಟ್ವೇ ಎಲೆಕ್ಟ್ರಿಕಲ್ಸ್ ಈಗ ವಿಶಾಲವಾದ ನೂತನ ಶೋರೂಮ್ ಪ್ರಾರಂಭಿಸಿದೆ. ನೀವು ನಿರ್ಮಿಸುವ ಹೊಸ ಮನೆಗೆ ಬೇಕಾಗುವ ಎಲ್ಲ ಎಲೆಕ್ಟ್ರಿಕಲ್ ಉಪಕರಣಗಳು ಒಂದೇ ಸೂರಿನಡಿಯಲ್ಲಿ. ಅತ್ಯಂತ ಸ್ಪರ್ಧಾತ್ಮಕ ಬೆಲೆಗಳು ಮತ್ತು ಗುಣಮಟ್ಟದ ಸೇವೆಗಾಗಿ ಹಿಂದೆ ಭೇಟಿ ಕೊಡಿ. ಕಾಟ್ವೇ ಎಲೆಕ್ಟ್ರಿಕಲ್ಸ್, ಕಾಟ್ವೇ ಭವನ ಕಾಂಪ್ಲೆಕ್ಸ್, 5ನೇ ಮುಖ್ಯ ರಸ್ತೆ, ಹೈಸ್ಕೂಲ್ ಬಡಾವಣೆ, ಹರಿಹರ. ನವರತ್ನ ಜುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ ಹರಿಹರ. ನಕ್ಷತ್ರ ಟಿವಿ ಹರಿಹರ, ಮನೋರಂಜನೆ ಎಲ್ಲರಿಗಾಗಿ.